ಸದ್ಯದ ಮಟ್ಟಿಗೆ ಮಳೆಯ ಅವಾಂತರ ಯಾವ ರೀತಿ ಇದೆಯಪ್ಪ ಅಂತಂದ್ರೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಆಸ್ಪತ್ರೆಗಳಿಗೆ ನೀರು ನುಗ್ಗಿರುವಂತದ್ದು. ಈಗಾಗಲೇ ಕೆಲವೊಂದಿಷ್ಟು ಭಾಗದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲೂ ಕೂಡ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆಯ ರೌದ್ರ ನರ್ತನಕ್ಕೆ ಜನ ತತ್ತರಿಸೋದ್ರ ಜೊತೆಗೆ ಕೆಲವೊಂದಿಷ್ಟು ಸಾರ್ವಜನಿಕ ಆಸ್ತಿಪಾಸ್ತಿಗೂ ಕೂಡ ನಷ್ಟವಾಗಿದೆ. ಶಿವಮೊಗ್ಗ ಹೊಸನಗರ ತಾಲೂಕು ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ, ನಿರಂತರ ಮಳೆಗೆ ಆಸ್ಪತ್ರೆಯ ಮೇಲ್ಛಾವಣಿಗಳು ಸೋರ್ತಾ ಇವೆ. ಶಿವಮೊಗ್ಗದ ಹೊಸನಗರ ತಾಲೂಕು ಆಸ್ಪತ್ರೆಯಲ್ಲಿ ಅವ್ಯವಸ್ಥೆಯಿಂದ ಈಗ ಕಳಪೆ ಕಾಮಗಾರಿಯಿಂದ ಆಸ್ಪತ್ರೆಯ ಕಟ್ಟಡ ಸೋರ್ತಾ ಇರುವಂತದ್ದು, ನಿರಂತರ ಮಳೆಗೆ ಆಸ್ಪತ್ರೆಯ ಮೇಲ್ಛಾವಣಿ ಸೋರ್ತಾ ಇದೆ. ಸಾರ್ವಜನಿಕ ಆಸ್ಪತ್ರೆಯ ಅವ್ಯವಸ್ಥೆ ಕೇಳೋರೇ ಇಲ್ಲ. ಡೆಂಗಿಗೆ ಆಹ್ವಾನವನ್ನ ನೀಡ್ತಾ ಇದೆ ಸರ್ಕಾರಿ ಆಸ್ಪತ್ರೆ. ಕಳಪೆ ಕಾಮಗಾರಿಯಿಂದ ಆಸ್ಪತ್ರೆಯ ಕಟ್ಟಡಗಳು ಸೋರ್ತಾ ಇರುವಂತದ್ದು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಆಸ್ಪತ್ರೆಯ ಆವರಣದಲ್ಲಿ ನೀರು ನಿಂತಿದೆ. ಆಪರೇಷನ್ ಥಿಯೇಟರ್ ಒಳಗೆ ನೀರು ನಿಂತಿದೆ. ಮಳೆಯ ನೀರು ಎಲ್ಲಿ ನೋಡಿದ್ರೂ ಕೂಡ ಮಳೆ ನೀರು ಸೋರ್ತಾ ಇದೆ ಆಸ್ಪತ್ರೆಯ ಕಟ್ಟಡ. ರೋಗಿಗಳು ಕೊರಗುವ ಸದ್ಯಕ್ಕೆ ಪರಿಸ್ಥಿತಿ ಉಂಟಾಗಿದೆ. ಈಗ ಹೋದ ತಕ್ಷಣ ರೋಗಿಗಳು ಕುತ್ಕೊಳ್ಳೋದಾಗಿರ್ಬೋದು, ಡಾಕ್ಟರ್ ಕೂರುವ ಜಾಗ ಆಗಿರ್ಬೋದು, ಎಲ್ಲ ಕೂಡ ನೀರು. ಕಣ್ಮುಚ್ಚಿ ಕುಳಿತಿದ್ದಾರೆ ಅಧಿಕಾರಿಗಳು, ಸಂಬಂಧಪಟ್ಟಂತ ಅಧಿಕಾರಿಗಳು, ಜನಪ್ರತಿನಿಧಿಗಳು ಏನು ಇದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದರ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಷೇತ್ರದ ಶಾಸಕರೇ ಇತ್ತ ಸ್ವಲ್ಪ ಗಮನ ಹರಿಸಬೇಕಾಗಿದೆ. ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ದಾಖಲೆಗಳಲ್ಲಿ ಮಾತ್ರ 100 ಬೆಡ್ ಆಸ್ಪತ್ರೆ ಇದು, ಆದರೆ ಕಾರ್ಯ ನಿರ್ವಹಿಸ್ತಾ ಇರೋದು ಮಾತ್ರ 60 ಬೆಡ್ಗಳು ಮಾತ್ರ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಉಮೇಶ್ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಪ್ರಮುಖವಾಗಿ ಶಿವಮೊಗ್ಗ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ ಮಳೆ ಕೂಡ ಜಾಸ್ತಿ ಇದೆ, ಆದ್ರೆ ಸದ್ಯದ ಮಟ್ಟಿಗೆ ಆಸ್ಪತ್ರೆಯಲ್ಲೇ ಈ ರೀತಿ ಅವಾಂತರ ಸೃಷ್ಟಿಯಾದ್ರೆ, ಮೊದಲೇ ಡೆಂಗ್ಯೂ ಪ್ರಮಾಣ ಕೂಡ ಜಾಸ್ತಿ ಆಗ್ತಿದೆ, ಅದನ್ನ ಕಡಿಮೆ ಮಾಡಬೇಕು ಅಂತ ಒಂದು ಕಡೆ ಆರೋಗ್ಯ ಸಚಿವರು ಸೂಚನೆಗಳನ್ನ ಕೊಟ್ಕೊಂಡು ಬರ್ತಿದ್ದಾರೆ, ಆದ್ರೆ ಆಸ್ಪತ್ರೆಯಲ್ಲೇ ಇಂತಹ ಸ್ಥಿತಿ ಏನಿದೆ ಬಗ್ಗೆ ಅಪ್ಡೇಟ್. ಎಸ್ ರೂಪ, ಏನು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಮಲೆನಾಡು ಭಾಗದಲ್ಲಿ ಏನು ಸಾರ್ವಜನಿಕ ಹಾಸ್ಪಿಟಲ್ ಇದೆ, ಇದು ಯಾವುದೇ ಸಚಿವರ ಆದೇಶಕ್ಕೂ ಕೆರೆ ಅನ್ನದ ಇಲ್ಲಿಯ ಅಧಿಕಾರಿಗಳು. ಇಲ್ಲಿ ಏನು 5,45,00,000 ರೂಪಾಯಲ್ಲಿ ಏನು ಒಂದು ಸಾರ್ವಜನಿಕ ಆಸ್ಪತ್ರೆ ಕಟ್ಟಡ ಆಗಿದೆ, ಅದು ಕಟ್ಟಡ ಕಟ್ಟಿ 6 ತಿಂಗಳಲ್ಲದೆ ಏನು ಲೀಕೇಜ್ ಶುರುವಾಗಿದೆ. ಅಲ್ಲಿ ಬಂದಂತ ಪೇಷಂಟ್ಗಳಿಗೆ ಅಥವಾ ರೋಗಿಗಳಿಗೆ ಕೂತ್ಕೊಳ್ಳೋಕಲ್ಲ, ನಿಂತ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಅಲ್ಲಿ ಆಪರೇಷನ್ ಥಿಯೇಟ್ರು ಅಥವಾ ಯಾವುದೇ OPD ಎಲ್ಲೂ ಕೂಡ ಪೇಷಂಟ್ ಅಥವಾ ಡಾಕ್ಟರ್ಗಳು ನಿಂತ್ಕೊಳ್ಳುವಂತ ಪರಿಸ್ಥಿತಿನೇ ಇಲ್ಲ. ಸೊ ಅಷ್ಟೊಂದು ಲೀಕೇಜ್ ಆಗ್ತಾ ಇದೆ, ತುಂಬಾ ಕಳಪೆ ಕಾಮಗಾರಿ ಆಗಿದೆ. ಮತ್ತೆ ಏನು ಈ ಒಂದು ಮಲೆನಾಡು ಭಾಗದಲ್ಲಿ ಏನು ಅಥವಾ ರಾಜ್ಯಾದ್ಯಂತ ಏನು ಡೆಂಗ್ಯೂ ಸ್ಟಾರ್ಟ್ ಆಗಿದೆ, ಆ ಆಸ್ಪತ್ರೆ ಆವರಣದಲ್ಲಿ ಟೋಟಲ್ ಒಂದು 1/2 ಅಡಿಯಷ್ಟು ನೀರು ನಿಲ್ಲುವಂತ ಪರಿಸ್ಥಿತಿ ಕೂಡ ನಮ್ಮ ಹೊಸನಗರ ಹಾಸ್ಪಿಟಲ್ನಲ್ಲಿ ಇದೆ. ಅಲ್ಲಿ ಅಧಿಕಾರಿಗಳನ್ನ ಕೇಳಿದ್ರೆ ಇಲ್ಲ, ಜನಪ್ರತಿನಿಧಿಗಳು ಇದಕ್ಕೆ ಏನು ಕೋಆಪರೇಟ್ ಮಾಡ್ತಾ ಇಲ್ಲ ಅನ್ನೋಂಥದ್ದು ಅಥವಾ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಟೋಟಲ್ ಆಗಿ ಮಲೆನಾಡು ಭಾಗದ ಏನು ಮುಗ್ಧ ರೈತರು ಇದ್ದಾರೆ, ಮಲೆನಾಡಿನ ರೈತರಿಗೆ ಇದ ರಾಜ್ಯಕ್ಕೆ ಕರೆಂಟ್ ಕೊಡೋಕ್ಕೋಸ್ಕರ ಅವರ ಕತ್ಕೊಂಡಿರೋ ಬದುಕನ್ನು ಕೂಡ ಬಿಟ್ಕೊಟ್ಟು ಬಂದು ಎಲ್ಲೋ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಬಟ್ ಅಂತ ಸಂದರ್ಭದಲ್ಲಿ ಆರೋಗ್ಯ ಸಮಸ್ಯೆ ಆಗಿ ಬಂದ ಹಾಸ್ಪಿಟಲ್ಗೆ ಬಂದು ಟ್ರೀಟ್ಮೆಂಟ್ ತಗೊಳ್ಳಿಕ್ಕೂ ಕೂಡ ಒಳ್ಳೆ ಸರಿಯಾದಂತ ಹಾಸ್ಪಿಟಲ್ ಈ ತರ ವ್ಯವಸ್ಥೆ ಇಲ್ಲದೆ ಇರುವಂತದ್ದು ನಮ್ಮ ಮಲೆನಾಡಿನ ಜನಗಳಿಗೆ ತುಂಬಾ ಸಮಸ್ಯೆ ಆಗ್ತಾ ಇರುವಂತದ್ದು ರೂಪ. ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಕೂಡಲೇ ಇದಕ್ಕೆ ಏನು ಸಮಸ್ಯೆ ಆಗಿದೆ, ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಡ್ಬೇಕು ಅನ್ನೋದು ಇಲ್ಲಿ ಸ್ಥಳೀಯ ಜನಗಳ ಆಗ್ರಹ ಕೂಡ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಉಮೇಶ್. ಆಸ್ಪತ್ರೆ ಸಂಪೂರ್ಣವಾಗಿ ಸೋರ್ತಾ ಇದೆ. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಆಪರೇಷನ್ ಥಿಯೇಟರ್ ಇಂದ ಹಿಡಿದು ಆಪರೇಷನ್ ಥಿಯೇಟರ್ ಅಲ್ಲಿ ಇರತಕ್ಕಂತ ಉಪಕರಣಗಳನ್ನ ತಾಂತ್ರಿಕ ವರ್ಗದವರು ಆಪರೇಷನ್ ಟೈಮ್ನಲ್ಲಿ ವೈದ್ಯ ಅಧಿಕಾರಿಗಳು ಮುಟ್ಲಿಕ್ಕೆ ಹೆದರಿಕೆ ಆಗ್ತಂತ ಸ್ಥಿತಿಯಲ್ಲಿ ಇದೆ. ವಿಶೇಷವಾಗಿ ಯಾಕೆ ಕೇಳಿದ್ರೆ ಅದು ವಿಶೇಷವಾಗಿ ಎಲ್ಲ ಉಪಕರಣಗಳ ಮೇಲೆ ವಿದ್ಯುತ್ನ ಸಂಪರ್ಕದ ಮೇಲೆ ನೀರು ಬೀಳ್ತಾ ಇದೆ. ವೈದ್ಯರ ಕೂರುವಂತಹ ಕೊಠಡಿ ಇರ್ಬೋದು, ರೋಗಿಗಳ ಕೂರುವಂತಹ ವ್ಯವಸ್ಥೆಯಲ್ಲಿ ಇರಬಹುದು, ಓಡಾಡುವ ಜಾಗದಲ್ಲಿರ್ಬೋದು, ಆಸ್ಪತ್ರೆಯ ಮುಂಭಾಗ ಇರ್ಬೋದು, ಹಿಂಭಾಗ ಇರ್ಬೋದು, ಮೇಲ್ಭಾಗ ಇರ್ಬೋದು, ಎಲ್ಲವೂ ಕೂಡ
ದುರಸ್ತಿಗೆ ಅತಿ ಹತ್ತಿರದಲ್ಲೇ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಟ್ಟಿ ಖಾಲಿ 5 ವರ್ಷ ಆಗಿಲ್ಲ, ಉದ್ಘಾಟನೆ ಆಗಿ ಖಾಲಿ 4-5 ವರ್ಷಗಳಾಗಿಲ್ಲ. ಈ ವ್ಯವಸ್ಥೆಯಲ್ಲಿ ಈ ಸ್ವಲ್ಪ ಸಮಯದಲ್ಲೇ ಇಂಥ ದುಸ್ಥಿತಿಗೆ ತಂದಿದ್ರೆ ಅದು ಕಾಮಗಾರಿ, ಕಳಪೆ ಕಾಮಗಾರಿಯೇ ಒಂದು ಉದಾಹರಣೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ತತ್ಕ್ಷಣ ಸಂಬಂಧಪಟ್ಟವರು ಈ ಆಸ್ಪತ್ರೆಯ ಸೋರುವಿಕೆಯನ್ನು ಮೊದಲ ಬಾರಿಗೆ ಪ್ರಥಮ ಆದ್ಯತೆಯಲ್ಲಿ ಆಸ್ಪತ್ರೆಯ ಸೋರಿಕೆಯನ್ನು ನಿಲ್ಲಿಸಬೇಕು. ಅಲ್ಲಿ ಕೆಲಸ ಮಾಡತಕ್ಕಂಥ ಸಿಬ್ಬಂದಿಗಳಿಗೆ, ವೈದ್ಯರಿಗೆ, ಬರ್ತಕ್ಕಂಥ ರೋಗಿಗಳಿಗೆ, ರೋಗಿಗಳು ನಮಗೆ ವೈದ್ಯರದ್ದು ಸಮಸ್ಯೆನೇ ಇಲ್ಲ, ವೈದ್ಯರ ಸ್ವಲ್ಪ ಸಂಖ್ಯೆ ಕಮ್ಮಿ ಇದ್ರು ಕೂಡ ಉತ್ತಮ ಸೇವೆ ಅಂತ ಕೊಡುವಂಥ ವೈದ್ಯರು, ದಾದಿಯರು ಮತ್ತು ಎಲ್ಲ ರೀತಿಯ ಸಿಬ್ಬಂದಿಗಳು ನಮ್ಮಲ್ಲಿ ಚೆನ್ನಾಗಿದ್ದಾರೆ. ಆದರೆ ನಮ್ಮ ವ್ಯವಸ್ಥೆಯಲ್ಲೇ ಲೋಪ ಆಗ್ತಾ ಇದೆ. ಆಪರೇಷನ್ ಥಿಯೇಟ್ರಲ್ಲಿ ಸೋರುತ್ತೆ, ಉಪಕರಣಗಳು ಕರೆಂಟ್ ಹೊಡೆಯುತ್ತೆ, ವೈದ್ಯರು ಕೂಡ ಕೊಠಡಿ ಸೋರುತ್ತೆ, ರೋಗಿಗಳು ಕೊಠಡಿ ಸೇರುತ್ತೆ, ಓಡಾಡೋ ಜಾಗ ಸೋರುತ್ತೆ, ಲ್ಯಾಬೊರೇಟ್ರಿ ಸೇರುತ್ತೆ, ಎಲ್ಲ ವ್ಯವಸ್ಥೆಯೂ ಕೂಡ ಹದಗೆಟ್ಟಿ ಹೋಗಿದೆ ಈ ನಿರ್ವಹಣೆಯಲ್ಲಿ ಮತ್ತು ಕಳಪೆ ಕಾಮಗಾರಿಯಲ್ಲಿ. ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸೂಕ್ತ ಕ್ರಮ ತೆಗಬೇಕು, ಕೂಡಲೇ ಆ ಸೋರುವಿಕೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ತುಂಬ ಉತ್ತಮವಾಗಿ ಸಿಬ್ಬಂದಿ ಡಾಕ್ಟರ್ಗಳನ್ನು ಹೊಂದಿದ್ದು, ಸಣ್ಣ ಮಳೆಗೂ ಈ ಆಸ್ಪತ್ರೆ ಈಗ ಸುರಿತಾ ಇದ್ದು, ಈಗ ಬೀಳ್ತಕ್ಕಂಥ ಭಾರೀ ಮಳೆಯಿಂದ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಮೆಷಿನರಿಗಳು ಅಥವಾ ಎಲ್ಲೇ ಗೋಡೆಗಳನ್ನು ಮುಟ್ಟಿದ್ದರೂ ವಿದ್ಯುತ್ ಅವಘಡ ಸಂಭವಿಸುವಂಥ ಪರಿಸ್ಥಿತಿ ಇದ್ದು, ತಕ್ಷಣ ಇದಕ್ಕೆ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳೋದಾದರೆ ಸಾರ್ವಜನಿಕವಾಗಿ ಬಡವರಿಗೆ ತುಂಬ ತೊಂದರೆ ಆಗ್ತಾ ಇದೆ. ತಕ್ಷಣ ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ತು